ಈ ರೀತಿಯ ವೆದರ್ ನೋಡೋಕ್ಕೆ ಮಂಗಳೂರಿಗೂ ಅಂದ್ರೆ ಸಾರಿ ಮಲೆನಾಡಿಗೋ ಅಥವಾ ಊಟಿಗೋ ಹೋಗ್ಬೇಕಾಗಿತ್ತಲ್ಲಪ್ಪ. ಈಗ ಬೆಂಗಳೂರಿನಲ್ಲ ಇದೆಯಲ್ಲ ಅಂತ ಸ್ವಲ್ಪ ಜನ ಖುಷಿ ಪಟ್ರೆ, ಇನ್ನೂ ಸ್ವಲ್ಪ ಜನಕ್ಕೆ ಆಫೀಸಿಗೆ ಬೆಳಗ್ಗೆ ಹೋಗೋದು ಹೆಂಗೆ, ಮಕ್ಳಿಗನ್ನ ಸ್ಕೂಲಿಗೆ ಕಳಿಸೋದು ಹೇಗೆ ಈ ವೆದರ್ನಲ್ಲಿ ಅಂತ ಚಿಂತೆ. ಇದೆಲ್ಲದರ ಮಧ್ಯ ವೆದರ್ ಈ ರೀತಿಯಾಗಿ ಸಡನ್ ಆಗಿ ಚೇಂಜ್ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಚಳಿ ಜ್ವರ ಹೀಗೆ ಹತ್ತು ಹಲವು ಸಮಸ್ಯೆಗಳಿಗೆ ಕಾಯಿಲೆಗಳಿಗೆ ಜನ ಒಂದು ತುತ್ತಾಗ್ತಾ ಇದ್ದಾರೆ. ಮಡುಗಟ್ಟುವ ಚಳಿಗೆ ಬೆಂಗಳೂರು ಗಡಗಡ, ಕಾಯಿಲೆಯ ಸರಮಾಲೆ, ಬೆಂಗಳೂರು ಆಸ್ಪತ್ರೆಗಳು ಹೌಸ್ಫುಲ್. ಓಪಿಡಿಗೆ ಮಕ್ಕಳ ದಾಖಲಾತಿ ಸಂಖ್ಯೆ ಗಣನೀಯ ಏರಿಕೆ. ಸಿಲಿಕಾನ್ ಸಿಟಿ ಬೆಂಗಳೂರು ಥೇಟ್ ಓಟಿಗಿಂತಲೂ ಹಿಮದ ಚಳಿಯ ನಗರಿಯಾಗಿ ಬದಲಾಗಿದೆ. ಕೊರೆಯುವ ಚಳಿಯ ಜೊತೆಗೆ ವರುಣನ ಕಾಟದಿಂದಾಗಿ ಇಡೀ ಬೆಂಗಳೂರು ಹೊದ್ದು ಮಲಗಿದಂತಾಗಿದೆ. ದಿಢೀರ್ ಚಂಡಮಾರುತದ ಪರಿಣಾಮದಿಂದ ನಗರದ ಆಸ್ಪತ್ರೆಗಳು ಹೌಸ್ಫುಲ್ ಆಗಿದೆ. ಶೀತ, ಜ್ವರ, ವೈರಲ್ ಫೀವರ್ ಕಾಟಕ್ಕೆ ಜನ ಥಂಡ ಹೊಡೆದಿದ್ದಾರೆ. ಅದರಲ್ಲೂ ಬೆಂಗಳೂರಿನ ಮಕ್ಕಳ ಆಸ್ಪತ್ರೆಯ ಬೆಡ್ಗಳು ಸಂಪೂರ್ಣ ಭರ್ತಿಯಾಗಿದೆ. ಕೆಸಿ ಜನರಲ್, ಇಂದಿರಾಗಾಂಧಿ ಆಸ್ಪತ್ರೆಯ ಬೆಡ್ಗಳು ಭರ್ತಿಯಾಗಿದೆ. ಇನ್ನು ಮಡುಗಟ್ಟುವ ಚಳಿ ಬಿಟ್ಟು ಬಿಡದ ಮಳೆಯಿಂದಾಗಿ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಿಸ್ತಾ ಇರುವ ಆರೋಗ್ಯ ಸಮಸ್ಯೆಗಳೇನು ಅಂತ ನೋಡುವುದಾದ್ರೆ, ಮಕ್ಕಳಲ್ಲಿ ಕಾಣಿಸುತ್ತಿರುವ ಆರೋಗ್ಯ ಸಮಸ್ಯೆಗಳು, ಮಕ್ಕಳಲ್ಲಿ ಶೀತ ಸಂಬಂಧಿ ಕಾಯಿಲೆ, ಜ್ವರ, ವೈರಲ್ ಫೀವರ್ ಹೆಚ್ಚಳ, ಉಸಿರಾಟದ ತೊಂದರೆ, ಶ್ವಾಸಕೋಶದ ಸಮಸ್ಯೆ ದಿಢೀರ್ ಹೆಚ್ಚಳ, ಶ್ವಾಸಕೋಶದ ಉರಿಯೂತ, ನ್ಯುಮೋನಿಯಾದಂತಹ ಕಾಯಿಲೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು ಈ ಮಳೆ ಸಮಯದಲ್ಲಿ ಪೋಷಕರು ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ನೋಡುವುದಾದ್ರೆ, ಪೋಷಕರು ಏನು ಮಾಡಬೇಕು? ಶೀತ ಗಾಳಿಗೆ ಮಕ್ಕಳನ್ನು ಹೆಚ್ಚು ಹೊರಗೆ ಬಿಡಬಾರದು. ಬಿಸಿ ಬಿಸಿಯಾದ ತಾಜಾ ಆಹಾರ ಕೊಡಬೇಕು. ಜ್ವರ, ಶೀತ ಲಕ್ಷಣಗಳು ಕಂಡು ಬಂದರೆ ವೈದ್ಯರನ್ನು ಸಂಪರ್ಕಿಸಬೇಕು. ಮಕ್ಕಳಿಗೆ ಬೆಚ್ಚಗಿನ ಉಡುಪು ಧರಿಸಬೇಕು. ನವಜಾತ ಶಿಶುಗಳ ಬಗ್ಗೆ ಹೆಚ್ಚಿನ ಎಚ್ಚರಿಕೆಯಿಂದ ಇರಬೇಕು. ಅಸ್ತಮಾ, ಟಿಬಿ, ನ್ಯುಮೋನಿಯಾ ಇರುವ ಮಕ್ಕಳ ಬಗ್ಗೆ ಎಚ್ಚರ ಅಗತ್ಯ. ಶೀತದ ಪದಾರ್ಥಗಳನ್ನು ಸೇವಿಸುವುದನ್ನ ನಿಯಂತ್ರಿಸಬೇಕು. ಅಲರ್ಜಿ ಸಮಸ್ಯೆ ಇದ್ದವರು ಹೆಚ್ಚು ಹುಷಾರಾಗಿರಬೇಕು ಎಂದು ಮಕ್ಕಳ ತಜ್ಞರು ಸಲಹೆ ಕೊಡ್ತಿದ್ದಾರೆ. ಇದು ಕೋಲ್ಡ್ ಸೀಸನ್ ಅಲ್ಲಿ ನಾರ್ಮಲಿ ಬೇಬೀಸ್ಗೆ ಕೆಮ್ಮು ನೆಗಡಿ ಈಸಿಯಾಗಿ ಕ್ಯಾಚ್ ಆಗುತ್ತೆ, ಇಮ್ಯುನಿಟಿ ಕಡಿಮೆ ಇರೋದ್ರಿಂದ. ಆ್ಯಂಡ್ ಮೀನ್ ವೈಲ್ ಮಕ್ಕಳಿಗೆ ಅದು ನೆಮೋನಿಯಾ ಸೈನ್ಸ್, ಬೇಗ ಬೇಗ ಉಸಿರಾಡೋದು, ಅವ್ರ ಜೋರು ಜೋರಾಗಿ ಉಸಿರಾಡೋದು, ಮಕ್ಕಳು ಸುಸ್ತಾಗೋದು, ಜ್ವರ ಕಂಟಿನ್ಯೂಸ್ ಇರೋದು, ಅದೆಲ್ಲ ಇದ್ರೆ ಇಮಿಡಿಯೇಟ್ಲಿ ಡಾಕ್ಟರ್ ಬಂದು ನೋಡಬೇಕು. ಚಿಲ್ಡ್ರನ್ ಹ್ಯಾಸ್ ದೇ ಆರ್ ವೆರಿ ಪ್ರೋನ್ ಫಾರ್ ಇನ್ಫೆಕ್ಷನ್ಸ್, ಅವರಿಗೆ ಇಮ್ಯೂನ್ ಸಿಸ್ಟಮ್ ಡೆವಲಪ್ ಆಗದೆ ಇರೋದ್ರಿಂದ ದೇ ಆರ್ ವೆರಿ ಸಸೆಪ್ಟಿಬಲ್ ಟು ಆಲ್ ಕೈಂಡ್ ಆಫ್ ಇನ್ಫೆಕ್ಷನ್ಸ್. ಈ ಮಾನ್ಸೂನ್ ಸೀಸನ್ಸಲ್ಲಿ ಮೋಸ್ಟ್ ಕಾಮನ್ಲಿ ರೆಸ್ಪಿರೇಟ್ರಿ ವೈರಲ್ ಇಲ್ನೆಸಸ್, ಇನ್ನು ಮಕ್ಕಳು ಕಳೆದ ವಾರ ಅಡ್ಮಿಟ್ ಆದವರು ಮತ್ತೆ ಆರೋಗ್ಯ ಕೈಕೊಟ್ಟು ಅಡ್ಮಿಟ್ ಆಗ್ತಾ ಇದ್ದಾರೆ. ವಯಸ್ಸಾದವರಿಗೂ ಇದೇ ಸಮಸ್ಯೆ ಕಾಡ್ತಾ ಇದೆ. ಹೀಗಾಗಿ ಬದಲಾದ ವಾತಾವರಣದ ಬಗ್ಗೆ ಎಲ್ಲರೂ ಎಚ್ಚರಿಕೆಯಿಂದ ಇರುವಂತೆ ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ವಾತಾವರಣದಲ್ಲಿ ಸಾಕಷ್ಟು ಏರ್ಪೇರಿದೆ, ಸೊ ಇದರಿಂದ ಆರೋಗ್ಯದಲ್ಲಿ ಸಾಕಷ್ಟು ಏರ್ಪೇರುಗಳನ್ನ ನಾವು ನೋಡ್ತಾ ಇದೀವಿ. ಸೊ ಇತ್ತೀಚೆಗೆ ತುಂಬಾ ಜನಕ್ಕೆ ಫ್ಲೂ ಲೈಕ್ ಸಿಂಪ್ಟಮ್ಸ್ ಅಂದ್ರೆ ಈ ಜ್ವರ, ಕೆಮ್ಮು, ನೆಗಡಿ, ತಲೆನೋವು, ಮೈಕೈ ನೋವು, ಗಂಟ್ಲು ನೋವು, ಗಂಟ್ಲು ಕೆರೆತ, ಸೊ ಇವನ್ನ ಜಾಸ್ತಿ ನೋಡ್ತಾ ಇದೀವಿ. ಇದರ ಜೊತೆಗೇನೆ ಯಾರ್ಯಾರಿಗೆ ಅಲರ್ಜೀಸ್ಗಳಿವೆ, ಸೊ ಎಸ್ಪೆಷಲಿ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಅಂತೀವಿ, ಆಸ್ತಮಾ ಇರ್ಬೋದು, COPD ಅಥವಾ TB ಇರ್ತಕ್ಕಂಥವ್ರು, ಸೊ ಇಂಥ ಅವ್ರಿಗೂ ಕೂಡ ಈ ಸಿಂಪ್ಟಮ್ಸ್ಗಳೆಲ್ಲ ಉಲ್ಬಣ ಆಗುವಂಥ ಚಾನ್ಸಸ್ ಅನ್ನು ಕೂಡ ನಾವು ಜಾಸ್ತಿ ನೋಡ್ತಾ ಇದೀವಿ. ಒಟ್ಟಾರೆ ಸಾಧ್ಯವಾದಷ್ಟು ಕೊರೆಯುವ ಚಳಿಗೆ ಮೈಯೊಡ್ಡುವುದನ್ನ ಕಡಿಮೆ ಮಾಡಿ, ಬೆಚ್ಚಗಿನ ಉಡುಪು ಧರಿಸಿ ಬೆಚ್ಚಗಿರಿ, ಕೂಲ್ ಕೂಲ್ ವಾತಾವರಣ ಎಂಜಾಯ್ ಮಾಡಿ, ಆದರೆ ಆರೋಗ್ಯ ಜೋಪಾನ. ಪವಿತ್ರ ಕರ್ತಲ, ಪಬ್ಲಿಕ್ TV, ಬೆಂಗಳೂರು.